ಸ್ನೇಹಿತರೆ, ಬಸವಣ್ಣ ಅವರು ಅವರ ಅಪ್ಪಾಜಿ ಜೊತೆ ಸುಮಾರು 50 ವರ್ಷ ಹೆಚ್ಚಾಗಿ ಬಂಡೂರು ಕುರಿ ಸಾಕ್ತಾ ಬರ್ತಾ ಇದ್ದಾರೆ. ಪ್ಯೂರ್ ಬ್ಲಡ್ ಲೈನ್ ಬಂಡೂರು ಕುರಿ. ಬನ್ನಿ, ಅವ್ರ ಜೊತೆ ಮಾತಾಡಲ್ಲ, ಅವ್ರ ಕುರಿಲ ನೋಡಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು, ನಿಮ್ಮ ಹಳ್ಳಿ ಹೆಸರು? ನಮ್ಮ ಹೆಸರು ಬಸವಣ್ಣ ಅಂತೇಳಿ. ನಮ್ಮ ಊರು ಬಂದು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ಅಕ್ಕಮಲ್ಕೊಪ್ಪ ಗ್ರಾಮ. ಸರ್, ಈ ಬಂಡೂರು ಕುರಿ ಎಷ್ಟು ವರ್ಷ ನೀವು ಸಾಕ್ತಾ ಇದ್ದೀರಾ? ನಮ್ಮ ತಂದೆಯವರು 30 ವರ್ಷ ಮಾಡಿದ್ರು, ನಮ್ಮ ಹ್ಯಾಂಡ್ ಓವರ್ಲಿ 22 ವರ್ಷ ಆಗಿದೆ ಸರ್. ಓಕೆ, ಒಟ್ಟು 52 ವರ್ಷ ಮಾಡಿದೀವಿ. ಓ, ಸೊ 52 ವರ್ಷ ನೀವು ಬಂಡೂರು ಕುರಿ ಸಾಕ್ತಾ ಇದ್ದೀರಾ? ಸೊ ನಿಮ್ ಜೊತೆ ಇರೋ ಬಂಡೂರು ಕುರಿಗಳ ನಾವು ಇದು ಪ್ಯೂರ್ ಬ್ಲಡ್ ಲೈನ್ ಹೇಳ್ಬೋದಾ ಸರ್? ಹೌದು ಸರ್, ಮೇನ್ ಕಂಪ್ನಿ ಕುರಿ ಸರ್. ಮೇನ್ ಕಂಪ್ನಿ ಕುರಿ ಮತ್ತೆ ಉಚ್ಚ ಕುರಿ, ಒಟ್ನಾವ್ ಕುರಿ. ಒಟ್ಟಲ್ಲಿ ಬಂಡೂರು ತಳಿಲಿ ಎಷ್ಟು ವಿಧ ಇದೆ ಅಷ್ಟು ಕುರಿಗಳು ಇಲ್ಲಿ ಇದೆ ಸರ್. ಹೌದಾ? ಅದು ಬಂಡೂರು ಕುರಿಲಿ ಎಷ್ಟು ತಳಿ ಇದೋ ಎಲ್ಲದಲ್ಲಿ ನಿಮ್ದು ಸ್ಯಾಂಪಲ್ ಇದೆ. ಅಣ್ಣ, ಹೆಚ್ಚಾಗಿ ನಿಮ್ ಜೊತೆ ಇರೋದು ಕಬ್ಬನಿ ಕುರಿನೇ ಅಲ್ವಾ ಸರ್? ಸರ್, ಇದು ನೋಡ್ತೀನಿ, ಇದು ನೀವು ಸಾಕೋದು ನಿಮ್ಮ ಮನೆಯಲ್ಲೇ ಸಾಕ್ತಾ ಇದ್ದೀರಾ ಸರ್? ಇಲ್ಲ, ಮನೆಯಲ್ಲೂ ಸಾಕ್ತೀವಿ, ಬಟ್ ಒಂದು 2-3 ಗಂಟೆಗೆ ಕಾಡು ಹೋಗ್ತೀವಿ ಸರ್. ಹೌದಾ? ಅದೇ ಇದು ಬೆಳಗ್ಗೆಯಿಂದ ಏನು ಮಾಡ್ತೀರಿ ಸರ್? ಬೆಳಗ್ಗೆ ಫಸ್ಟ್ ಏನು ಮಾಡ್ತೀರಿ ಸರ್? ಸರ್, ಬೆಳಗ್ಗೆ ಏನಿಲ್ಲ, ಸ್ವಲ್ಪ ಮಿಷಿನಲ್ಲಿ ಜೋಳ ಹೊಡೆದು ಕಾನಿಗೆ ಹಾಕ್ತೀವಿ. ಹೌದಾ? ಮೇಯ್ಕೊಂಡು ಆರಾಮಾಗಿ ಮಲಗಿರ್ತವೆ. ಕುರಿ ಕಾಡು ಹೋಗ್ಬೇಕಾದ್ರೆ ನೀರು ಕುಡಿಸ್ಕೊಂಡು ಕಾಡು ಹೋಗ್ತೀವಿ. ಸಂಜೆ ಬಂದ್ಮೇಲೆ ಅದೇ ಥರ ಜೋಳ ಮತ್ತು ತಿಂಡಿ ಉಳ್ಳಿ ಎಲೆ ಬೂಸ ಕಡಲೆ ಹೊಟ್ಟೆ ಎಲ್ಲ ಮಿಕ್ಸಿಂಗ್ ಮಾಡಿ ಕಾನಿ ಹಾಕ್ತೀವಿ. ಹೌದಾ? ದಿನ ಕಾಡು ಕರ್ಕೊಂಡು ಹೋಗ್ತೀರಾ ವಾಕಿಂಗ್? ಹೋಗ್ತೀವಿ ಸರ್. ಅಲ್ಲಿ ಹೋಗಿ ಮೇಯುತ್ತದೆ? ಅಲ್ಲಿ ಮೇಯ್ತದೆ ಸರ್, ಕಾಡಲ್ಲಿ ಮೇವು ಮೇಯ್ತದೆ ಸರ್. ದಿನ ಎಷ್ಟು ಗಂಟೆ ಅಲ್ಲಿ ಇರ್ತೀರಾ? ಒಂದು ಅಂದ್ರೆ ಮಧ್ಯಾಹ್ನ 2 ಗಂಟೆ ಬಿಟ್ಟರೆ ಸಾಯಂಕಾಲ 6 ಗಂಟೆಗೆ ಅಲ್ಲಿ ಇರ್ತದೆ ಸರ್. ದಿನ ಮಧ್ಯಾಹ್ನ ಹೋಗ್ಬಿಟ್ಟು ಸಂಜೆ ಬರೋದು? ಹೌದಾ ಸರ್. ಇದು ಸೆಟಪ್ ಎಲ್ಲ ನೋಡ್ತಾ ಇದ್ದೀನಿ, ಸೂಪರ್ ಇದೆ. ಈ ಕೊಟ್ಟಿಗೆ ಸೈಜ್ ಹೇಳ್ಬೋದಾ ಸರ್ ನೀವು? ಸೈಜ್ ಏನೊಂದು 25-15 ಇರ್ಬೋದು ಸರ್. ಹೌದಾ? ಎಷ್ಟು ಕುರಿಗಳಲ್ಲಿ ಹಾಕ್ಬೋದು? ಇಲ್ಲಿ ಒಂದು ಮಿನಿಮಮ್ 30 ಕುರಿ ಕೂಡ ಹಾಕ್ಬೋದು. 30 ಕರು? ಹೌದು ಸರ್. ಇದು ಬೆಳಗ್ಗೆಯಿಂದ ಸಂಜೆವರೆ ಎಲ್ಲಿ ಇರ್ತದೆ ಅಲ್ವಾ? ಸಂಜೆ ಮೇಲೆ ಎಲ್ಲಿ ಹಾಕ್ತಾರೆ? ಚಳಿ ಬಂದ್ಬಿಡ್ತಲ್ಲ ಸಂಜೆ. ಸಂಜೆ ಮನೆ ಒಳಗಡೆ ಹೋಗ್ತಾರೆ ಸರ್. ಮನೆ ಒಳಗಡೆ? ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಈ ಮನೆ ಒಳಗಡೆನೆ ಎಲ್ಲ ಹಾಕ್ಬಿಡ್ತಾರೆ. ಈ ಟೈಮಲ್ಲಿ ಒಳಗಡೆ ಯಾವ ಮರಿಗಳಿದೆ ಸರ್? ಫಸ್ಟ್ ಇದ್ರ ಬಗ್ಗೆ ಮಾತಾಡಲ್ಲ ಸರ್. ಇದು ಇದು ಕೆಳಗೆ ಹೆಂಗೆ ಕ್ಲೀನಿಂಗ್ ಹಂಗೆ ಸರ್? ಇದು ಕ್ಲೀನ್ ಮಾಡ್ತೀವಿ, ಒಂದು ವಾರಕ್ಕೆ 15 ದಿವಸ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡ್ತೀರಾ? ಓಕೆ ಓಕೆ. ಇಲ್ಲ, ಪಿಕ್ಕೆಲ್ಲ ಇಲ್ಲೇ ಹೋಗ್ತಲ್ಲ, ಅದಕ್ಕೆ ಇದು ಏನು ಕೀಳಿಗೆ ಏನು ಹಾಕಿದ್ದೀರಾ? ಬ್ಲೀಚಿಂಗ್ ಹಾಕಿದ್ದೀವಿ. ಹೌದಾ? ಬ್ಲೀಚಿಂಗ್ ಮತ್ತೆ DTT ಫಸ್ಟ್ ಹಾಕಿ. ಓಕೆ, ಮೇಲ್ಗಡೆ ಇದು ಹಾಕಿದ್ವಿ ಸರ್. ಓ, ಫುಲ್ಲ ಒಂದು ಎಷ್ಟು ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀರಾ? 15 ದಿವಸ ತಪ್ಪರೆ 18 ದಿವಸ 15 ದಿವಸ ಕ್ಲೀನ್ ಮಾಡ್ತೀವಿ. ಹೌದಾ? ಹೌದು ಸರ್. ಮತ್ತೆ ಇಲ್ಲಿ ಏನು ಹಾಕಿದೆ ಸರ್ ತಿನ್ನೋದು? ಈಗ ಜೋಳ ಹಾಕಿದ್ವಿ ಸರ್. ಇದು ಜೋಳ ಹಾಕಿದ್ವಿ, ಮೊದಲು ಜೋಳ ಹಾಕಿದ್ವಿ. ಮೇಕಂಡಿದೆ, ಇನ್ನು ಸಾಯಂಕಾಲ ಮೇಕ ಬಂದೋಗ ಮತ್ತೆ ಹಾಕ್ತೀವಿ ಸರ್. ಹೌದಾ ಸರ್. ಇದು ಯಾವ ಭೂಸಾಲ ಹಾಕ್ತೀರಾ ಮತ್ತೆ ಯಾವ ಕೈ ತಿಂಡಿಲ ಏನಾಗ್ತೀರಾ? ಮಾಮೂಲಿ ಉಳ್ಳಿ ಮತ್ತೆ ಜೋಳ ನುಚ್ಚು ಎಲೆ ಭೂಸ ಕಡಲೆ ಒಟ್ಟು ಇಷ್ಟು ಅಕ್ಕಿ ಇಷ್ಟು ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಸರ್, ಈಗ ದೊಡ್ಡದು ನಿಮ್ ಜೊತೆ ಎಷ್ಟು ಗಂಡು ಎಷ್ಟು ಹೆಣ್ಣು ಇದೆ ಸರ್? ಇಲ್ಲಿ ಟೋಟಲ್ ಇಲ್ಲಿ ಇರೋದಲ್ಲಿ ಇಲ್ಲಿ 20 ತಾಯಿಗುರಿ ಮರಿ ಹಾಕುವಂತ ಕುರಿ ಇದೆ. 20 ಇದೆ ಹೆಣ್ಣು, ಅದು ಅದಾದ ಮರಿ ಹಾಕೋದು 20 ಇದೆ. ಬ್ರೀಡರ್ ಒಂದು ಟಗರು ಇಟ್ಟಿದ್ದೀರಾ? ಒಂದೇ ಒಂದು? ಹೌದಾ? ಆ ಟಗರಿಗೆ ಎಷ್ಟು ಹಲ್ಲಾಗಿದೆ? ಟಗರು ಕಡಿಬಿದ್ದೀನಿ. ಹೌದಾ? ಎಷ್ಟು ವರ್ಷ ಇಲ್ಲಿ ಬ್ರೀಡಿಂಗ್ ಮಾಡ್ತಾ ಇದ್ದು? 10 ವರ್ಷದಿಂದ ಇಲ್ಲೇ ಇದೆ ಸರ್. 10 ವರ್ಷದಿಂದ ಇದೆ. ಉಣ್ಣು ಎಷ್ಟು ವರ್ಷ ಇಟ್ಕೊಳ್ತೀರಾ? ನೆಕ್ಸ್ಟ್ ಯಾವಾಗ ಚೇಂಜ್ ಮಾಡ್ತೀರಾ? ಅದನ್ನ ಚೇಂಜ್ ಮಾಡೋದಿಲ್ಲ ಸರ್. ಚೇಂಜ್ ಮಾಡಲ್ಲ? ಮತ್ತೆ ಅದ್ರ ಮಗನ ಒಬ್ಬನ ಬಿಟ್ಕೊಂಡಿದ್ದೀನಿ ಸರ್ ಅಲ್ಲಿ. ಹೌದಾ? ಸರಿ, ಹಂಗೆ ಬ್ರೀಡಿಂಗ್ ಇಟ್ಕೊಳ್ತೀರಾ? ಹೌದು ಸರ್. ಮತ್ತೆ ಇಲ್ಲಿ ಇರೋದೆಲ್ಲ ಹೆಣ್ಣೆ ಎಲ್ಲ ಇಲ್ಲಿ ಇರೋ ಪೂರ್ತಿ ಮರಿ ಹಾಕಿದೆ? 20 ಕುರಿ ತಾಯಿಗುರಿ ಇದೆ, ಒಂದು ಬ್ರೀಡರ್ ಇದೆ. ಓ, ಓಕೆ ಓಕೆ. ಇಲ್ಲಿ ತಾಯಿ ಕುರಿ ಎಲ್ಲ ಎಷ್ಟು ವಯಸ್ಸು ಇರ್ಬೋದು ಹೇಳ್ಬೋದು ಸರ್? ವಯಸ್ಸು ಒಂದು 5 ರಿಂದ 6-5 ಸರ್. 10 ವರ್ಷ ಕುರಿನು ಇದೆ. ಹೌದಾ ಸರ್? ಸರ್, ಇದು ವರ್ಷಕ್ಕೆ ನಿಮ್ಗೆ ಎಷ್ಟು ಕುರಿ ತೆಗಿತೀರಾ ನೀವು? ಸರ್, ವರ್ಷಕ್ಕೆ ಅಂದ್ರೆ 1.5 ವರ್ಷಕ್ಕೆ 2 ಸೂಲ ಆಗುತ್ತೆ ಒಂದು ಕುರಿ. ಹೌದಾ? 2 ಮರಿ, 1.5 ವರ್ಷಕ್ಕೆ 2 ಮರಿ ಆಗುತ್ತೆ. 1.5 ವರ್ಷಕ್ಕೆ 2 ಆಗುತ್ತೆ. ಇಷ್ಟು ಹೆಣ್ಣು ನಿಮ್ ಜೊತೆ ಇದೆ, ಅದೇ ಒಂದು ಆವರೇಜ್ ಎಷ್ಟು ಮರಿ ಸಿಗ್ತಾ ನಿಮ್ ಜೊತೆ ಸರ್? 1.5 ವರ್ಷಕ್ಕೆ ಮಿನಿಮಮ್ ಅಂದ್ರೆ 20-25 ಮರಿ ಸಿಗುತ್ತೆ ಸರ್. ಹೌದಾ? ಕಡಿಮೆ ಹೇಳೋ 20 ಮರಿ ಸಿಗುತ್ತೆ. 20 ಮರಿ ಸಿಗುತ್ತೆ ಸರ್. ಓಕೆ ಸರ್, ಈ ಮರಿ ಆಗಿದ ಮೇಲೆ ಈ ತಾಯಿ ಜೊತೆ ಎಷ್ಟು ತಿಂಗಳು ಬಿಡ್ತೀರಾ? ಅದೇ ಒಂದು ಮಾಮೂಲಿ ಈಗ 3 ತಿಂಗಳು ಇರುತ್ತೆ ಸರ್. 3 ತಿಂಗಳು ಆದ್ಮೇಲೆ ಡಿವೈಡ್ ಮಾಡ್ತೀವಿ. ಆಮೇಲೆ ಅದು ಮೇವು ತಿನ್ಕೊಳ್ತಾ ಬಾಟ್ಲ್ ಹಾಲು ಕೊಡ್ತೀವಿ. ಹೌದಾ? ಬಾಟ್ಲ್ ಹಾಲು ಕೊಡ್ತಾ ಇದೀರಾ? ಎಕ್ಸ್ಟ್ರಾ ಹಾಲು ಕೊಡ್ತೀವಿ. ಸರಿ, ಮತ್ತೆ ಮೇವು ಸಪರೇಟ್ ಕೊಡ್ತೀವಿ ಅದಕ್ಕೆ. ಹಂಗಾಗಿ ತಾಯಿ ಜೊತೆ ಜಾಸ್ತಿ ದಿನ ಬಿಡಲ್ಲ ಸರ್ ಅವ್ರನ್ನ. ಹೌದಾ? ಸರಿ ಸರಿ. ಇದು ಮರಿಗೆಲ್ಲ ಎಷ್ಟು ತಿಂಗಳು ಆಗಿದ ಮೇಲೆ ನೀವು ಮಾರಾಟ ಇಡ್ತೀರಾ ಸೇಲ್? ಸರ್, 2 ತಿಂಗಳಿಂದ 3 ತಿಂಗಳು. 3 ತಿಂಗಳು ಮೇಲೆ ನೋಡ್ಲಿ ಮಾರಾಟ? ಹೌದಾ? 2 ತಿಂಗಳು ಆಗಿಲ್ಲ ಸರ್. ಸರ್, ಅದು ಮರಿ ಆವರೇಜ್ ಎಷ್ಟು ರೇಟ್ ಕೊಡ್ತೀರಾ ಹೇಳ್ಬೋದಾ? ಸರ್, ಮಿನಿಮಮ್ 20,000 ಸ್ಟಾರ್ಟ್ ಆಗುತ್ತೆ ಸರ್.
ಮಿನಿಮಮ್ 20,000 ಸರ್. ಯಾರ ನಿಮ್ ಜೊತೆ ಮರಿ ತಗೊಳ್ಬೇಕಂದ್ರೆ ಇಲ್ಲಿ ಬಂದು ಫಸ್ಟ್ ಅವರು ಸೆಲೆಕ್ಟ್ ಮಾಡಬೇಕು, ಮರಿ ಎಲ್ಲ ನೋಡ್ಬಿಟ್ಟು ಒಂದು ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಷನ್ ಮೇಲೆ ನೀವು ಫೈನಲ್ ರೇಟ್ ಹೇಳುದು, ಹಂಗೆ ಅಲ್ವಾ ಸರ್? ಯಾವ ರೀತಿ ಇರುತ್ತೆ ಅದು ಎಷ್ಟು ಹೊತ್ತಾಗುತ್ತೆ ಅಷ್ಟು ಮಾತ್ರ ಹೇಳ್ತೀವಿ. ಓಕೆ, ಆ ಮರಿ ಎಷ್ಟು ಡೆವಲಪ್ಮೆಂಟ್ ಇದೆ ಅದೆಲ್ಲ ನೋಡ್ಬಿಟ್ಟೆ ಆದ್ಮೇಲೆ ರೇಟ್. ಹೌದಾ ಸರ್? ಪೀಸ್ ರೇಟ್. ಹೌದು ಸರ್. ಓಕೆ ಸರ್, ಇದು ಈ ಸೆಟಪ್ ಇದೆಲ್ಲ, ಇದು ಯಾವಾಗಿಂದ ಈ ತರ ಸೆಟಪ್ ಇಟ್ಟಿದ್ದೀರಾ ನೀವು? ಈ ತರ ಎಷ್ಟು ವರ್ಷ ಆಯ್ತು ಇದೆಲ್ಲ ಇದೆಲ್ಲ ಮಾಡಿ? 10-12 ವರ್ಷ ಆಗಿದೆ ಸರ್. 10-12 ವರ್ಷ ಆಯ್ತಾ? ಓಕೆ ಸರ್. ಇದು ಹೊಸವರು ಬಂದು ಬಂಡೂರ್ ಕುರಿ ಸಾಕ್ಬೇಕಂದ್ರೆ ಅವ್ರಿಗೂ ಮಾಡಕ್ಕೆ ಆಗತ್ತಾ? ಮಾಡ್ಬೋದು ಸರ್. ಮಾಡ್ಬೋದಾ? ತೊಂದ್ರೆ ಇಲ್ಲ. ಈ ಬಂಡೂರ್ ಕುರಿಲಿ ಮಾಮೂಲಿ ರೋಗ ಏನ್ ರೋಗ ಎಲ್ಲ ಬರ್ತದೆ ಸರ್? ಸರ್, ರೋಗ ಬರುತ್ತೆ, ಬಟ್ ಅದಕ್ಕೆ ತಕ್ಕಂಗೆ ವ್ಯಾಕ್ಸಿನೇಷನ್ ಇದೆ, ಮಾಡ್ಸ್ಕೊಬೇಕು ಸರ್. ಅವರಾದಂತ ಡಾಕ್ಟರ್ಗಳು ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ ಮಾಡ್ಸ್ಕೊಬೇಕು ಸರ್. ಹೌದಾ? ಹೌದು ಸರ್. ಯಾಕಂದ್ರೆ ನಿಮ್ಗೆ ಅನುಭವ ಇದೆ, ಎಷ್ಟೇ ವರ್ಷ ನಿಮ್ಮ ಅಪ್ಪಾಜಿ ಎಲ್ಲ ಸೇರಿಸಿ 50 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಏನಾದ್ರು ಹುಷಾರಿಲ್ಲ ಅಂತ ಹೆಂಗೆ ನೋಡ್ಬೇಕು ನಿಮ್ಗೆ ಗೊತ್ತಾಗುತ್ತೆ? ಹೊಸವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಕುರಿಗಳನ್ನ ಆಕ್ಟಿವಿಟೀಸ್ ನೋಡಿದ ತಕ್ಷಣ ಅದು ಕುರಿಗೆ ಹುಷಾರು ತಪ್ಪಿದೆ ಅಂತ ಗೊತ್ತಾಗೋದು ಸರ್. ಅದು ಸರ್, ಇದು ಬಂಡೂರ್ ಕುರಿಗಳು ಮೇನು ಈ ಚಳಿಗಾಲದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ಹೌದು ಸರ್, ಚಳಿಗಾಲದಲ್ಲಿ ಒಂದು ಬಾಯಿ ಕಾಲು ಬಾಯಿ ಜ್ವರ ಅಂತ ಸ್ಟಾರ್ಟ್ ಆಗುತ್ತೆ ಸರ್. ಇದೊಂದು 3 ತಿಂಗಳು ಅವಾಯ್ಡಿಂಗ್ ಆದ್ರೆ ಅವ್ಕೆ ಯಾವುದೇ ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ಇಲ್ಲಿ ನಮ್ಗೆ ಚಳಿ ತುಂಬಾ ಇರೋದ್ರಿಂದ ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಸಂಕ್ರಾಂತಿ ಮೇಲೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸಂಕ್ರಾಂತಿ ಏನು ತೊಂದರೆ ಆಗುತ್ತಲ್ಲ, ಒಂದು 2 ತಿಂಗಳು ಹುಷಾರಾಗಿ ನೋಡ್ಕೊಳ್ಬೇಕು ಅಲ್ವಾ ಸರ್? ಸರ್, ಇದು ಈ ಚಳಿಗಾಲದಲ್ಲಿ ಏನಾದ್ರು ಡಯಟ್ ಏನಾದ್ರು ಚೇಂಜ್ ಮಾಡ್ತಾರಲ್ಲ, ಮಾಮೂಲಿ ಸೇಮ್ ಇದೆ ಫಾಲೋ ಮಾಡೋದು ಚೇಂಜ್ ಮಾಡೋದೇನಿಲ್ಲ ಸರ್. ಇಲ್ಲ, ಈ ಚಳಿಗಾಲದಲ್ಲಿ ಅದಕ್ಕೆ ನೀವು ಬಂದು ಮದ್ಯ ಮೇಲೆ ಆಚೆಗೆ ಚಳಿಗಾಲದಲ್ಲಿ ಅಂದ್ರೆ ಏನು ಸರ್? ನಾವು 6 ಗಂಟೆಗೆ ಬಂದ ತಕ್ಷಣ ಕಾಡಿನ ಬಸ್ನ ಒಳಗಡೆ ಕೂತಾಕ್ಬಿಡ್ತೀವಿ, ಮನೆ ಒಳಗೆ ಹಾಕ್ಬಿಡ್ತೀವಿ. ಓಕೆ ಓಕೆ. ಇಲ್ಲಿ ಆಚೆಗೆ ಹಾಕೋದಿಲ್ಲ, 6 ಗಂಟೆಗೆ ಚಳಿ ಬರೋದು ವೆದರ್ ಸರ್ ಇರೋದಿಲ್ಲ, ಇರೋದ್ರಿಂದ ಮನೆ ಒಳಗಡೆ ಹಾಕ್ಬಿಡ್ತೀವಿ ಸರ್. ಈ ಬೇಸಿಗೆ ಟೈಮಲ್ಲಿ 10-10 ಗಂಟೆವರೆಗೂ ಇಲ್ಲೇ ಇರ್ತದೆ. ಇಲ್ಲೇ ಇರ್ತದೆ. ಓಕೆ ಓಕೆ. ಸರ್, ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕುರಿ ನೀವು ಇಲ್ಲಿ ಹಾಕ್ಬೋದು? ಇಲ್ಲಿ ಮ್ಯಾನಿಮಮ್ ಮಿನಿಮಮ್ ಒಂದು 30 ಕುರಿ ಹಾಕ್ಬೋದು ಸರ್. ಇಲ್ಲಿ ಈ ಕೊಟ್ಟಿಗೆಯಲ್ಲಿ 30 ಹಾಕ್ಬೋದು, ಒಳಗಡೆ ಹಾಕ್ತೀನಿ 50 ಕುರಿ ಹಾಕ್ಬೋದು ಸರ್. ಸರ್, ಇಲ್ಲಿ ನೈಟ್ ಈ ಮನೆ ಒಳಗಡೆ ಆಗ್ತೀರ ಅಂತ ನೀವು ವಾಸ ಇರೋದು ಇಲ್ಲೇನೇವಾ? ಹೌದು ಸರ್, ಪಕ್ಕದ ಮನೆಯಲ್ಲಿ. ಸ್ನೇಹಿತರೆ, ಇವರು ಅವ್ರ ಅಪ್ಪಾಜಿ ಎಲ್ಲ ಸೇರಿಸಿ 50 ವರ್ಷ ಹೆಚ್ಚಾಗಿ ಅವರು ಬಂಡೂರ್ ಕುರಿಗಳು ಪ್ಯೂರ್ ಬಂಡೂರ್ ಲೈನ್ ಸಾಕ್ತಾ ಇದಾರೆ. ಇವರು ಬಂದು ಮರಿ ತೆಗಿಬಿಟ್ಟು ಆ ಮರಿಗೆ 2-3 ತಿಂಗಳು ವಯಸ್ಸಾಗಿದ ಮೇಲೆ 2-3 ತಿಂಗಳಾಗಿ ಅದು ಮೇವೆ ತಿನ್ನೋಕೆ ಶುರು ಮಾಡಿದ ಮೇಲೆ ಅವರು ಸೇಲ್ ಬಿಡ್ತಾರೆ. ನೋಡಿ, ಇಲ್ಲಿ ಇರೋದು ಹೀಗೆ ನೀವು ನೋಡ್ತಾ ಇದ್ದ ಎಲ್ಲ ಪೂರ್ತಿ ಮರಿನೇ, ಇಲ್ಲಿ ಇರೋದು ಎಲ್ಲ ಮರಿನೇ. ಸರ್, ಇಲ್ಲಿ ಮರಿಗಳಿದೆ, ಎಲ್ಲ ನೋಡೋಕ್ಕೆ ಸೂಪರ್ ಚಲೋ ಇದೆ, ನೀವು ತುಂಬ ಹೆಲ್ತಿಯಾಗೇ ಇದೆ, ಆರೋಗ್ಯ ಇದೆ. ಎಷ್ಟು ತಿಂಗಳಾಗಿದೆ ಹೇಳಿ ಸರ್? ಸರ್, ಎಲ್ಲ 3-4 ತಿಂಗಳಾಗಿದೆ ಸರ್. ಹೌದಾ? ಮೂರಿಂದ 4 ತಿಂಗಳು. ಸೊ ಇಲ್ಲಿ ನಮ್ಮ ವಿಡಿಯೋ ನೋಡೋರು ಯಾರ ನಿಮ್ ಮರಿ ಬೇಕಂತ ಈಗ ಇದು ಇಲ್ಲಿ ನಾವು ತೋರಿಸ ಎಲ್ಲ ಸೇಲ್ಗೆ ಇದೆ ಅಲ್ವಾ ಸರ್? ಆ ಒಂದು ಚಿಕ್ಕದ ಬಿಟ್ಟು ಮಾತ್ರ ಚಿಕ್ಕದಿದಲ್ಲ, ಅದು ಎಷ್ಟು 1 ತಿಂಗಳು ಆಗಿದೆ? ಅದು 15 ದಿನವೇ ಆಗ್ತದೆ. ನೋಡಿ ಅಲ್ಲಿ ಚಿಕ್ಕದಾರ ನೋಡಿ, ಎಷ್ಟು ಕ್ಯೂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಅದೇ ಬಿಟ್ಟು ಈಗ ಸ್ವಲ್ಪ ದೊಡ್ಡದು 4 ತಿಂಗಳಾಗಿದ್ದು ಇದು 4 ತಿಂಗಳಾಗಿದೆ, ಎಲ್ಲ ಸೇಲ್ಗೆ ಇದೆ ಅಲ್ವಾ ಸರ್? ಓಕೆ ಓಕೆ. ಇದರಲ್ಲಿ ಎಷ್ಟು ಹೆಣ್ಣು ಎಷ್ಟು ಗಂಡಿದೆ ಸರ್? 1 ಗಂಡಿದೆ, ಇನ್ನು 5 ಹೆಣ್ಣಿದೆ ಸರ್. ಇದರಲ್ಲಿ 5 ಹೆಣ್ಣಿದೆ ಮಾತ್ರ ಬ್ರೀಡರ್ ಇಟ್ಟಿದ್ದೀನಿ, ಅದ್ ಬಿಟ್ರೆ ಇನ್ನು 5 ಹೆಣ್ಣು ಬಂದಿದೆ. ನೋಡಿ, ಅವರು ನೆಕ್ಸ್ಟ್ ಲೈನ್ ಬ್ರೀಡಿಂಗ್ ಅಂತ ಬ್ರೀಡರ್ ಸಿಕ್ಕಿದೆ, 1 ಗಂಡಿದಾನ. ಅದೇ ಬಿಟ್ಟು 4 ಹೆಣ್ಣು, ಮತ್ತೆ ಅದು 15 ದಿನ ಆಗಿದೆ. ಎರಡರಲ್ಲಿ ಹೆಂಗೆ ಸರ್, ಯಾವ 2 ಹೆಣ್ಣ ಗಂಡ ಹೆಂಗೆ? 2 ಗಂಡು ಸರ್. 2 ಗಂಡ. ಸರ್, ನಾವು ನಿಮ್ಮ ಮರಿ ಎಲ್ಲ ನೋಡ್ತಾ ಇದ್ದೀನಿ, ತುಂಬಾ ಆರೋಗ್ಯ ಇದೆ. ಈ ಮರಿ ಹುಟ್ಟಿದ ಮೇಲೆ ಹೆಂಗೆ ಯಾವ ರೀತಿ ನೋಡ್ಕೊಳ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ? ಏನಿಲ್ಲ, ತಾಯಿ ಹಾಲು ಕೊಡ್ತೇವೆ, 15 ದಿವಸ ಕಳೆದ ಮೇಲೆ ಮಾಮೂಲಿ ಇದಿರುತ್ತಲ್ಲ ಸರ್, ಇದು ಗೈ ಪೌಡರ್, ಅದನ್ನ ಮಿಕ್ಸ್ ಮಾಡಿ ಹಾಲ್ಗೆ ಹಾಕೊಂತೀವಿ. ಮತ್ತೆ ಒಂದು ತಿಂಗಳ ಕಳೆದ ಮೇಲೆ ನಾವು ಬಾಟ್ಲ್ ಹಾಲು ಕೊಡ್ತೀವಿ ಸರ್. ಎಷ್ಟು? ಮತ್ತೆ ಇದಕ್ಕೆ ಉಳ್ಳಿ ಅಕ್ಕಿ ಮಿಕ್ಸಿಂಗ್ ಮಾಡಿ ಕೊಡ್ತೀವಿ. ಸರ್, ಇದು ಮರಿ ಹುಟ್ಟಿದ ಮೇಲೆ 1-2 ತಿಂಗಳು ಅದು ಏನೋ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಏನಾದ್ರು ಮಾಡಬೇಕಾ ಸರ್? 3 ತಿಂಗಳಿಗೆ ಜಂತುಳಿನ ವ್ಯವಸ್ಥೆ ಆಗ್ತಿವಿ. ಖಂಡಿತ ಆಗ್ತಾರೆ, 3 ತಿಂಗಳಾಗಿದೆ. 3 ತಿಂಗಳ ತುಂಬಿದ ತಕ್ಷಣ ಜಂತುಳಿನ ವ್ಯವಸ್ಥೆ ಆಗ್ತಿವಿ. ಓಕೆ, ವ್ಯಾಕ್ಸಿನೇಷನ್ ಮಾಡಿಸೋದಲ್ಲ ಸರ್, ಅದು ಬಿಟ್ಟು ಬೇರೆ ಏನಾಗ. ಸೊ 3 ತಿಂಗಳು ಆ ಇಂಜೆಕ್ಷನ್ ಆದಮೇಲೆ ನೀವು ಇದು ಬಂಡವಾಳ ಮಾಡೋದು ಅಲ್ವಾ ಸರ್? ಓಕೆ ಓಕೆ ಸರ್. ಇದು ನಾ ಕೇಳ್ತೀನಿ, ಇದು ಇದೇ ಹೆಣ್ಣೆ ಅಲ್ವಾ? ಇದು ಹೆಣ್ಣೆ ಅಲ್ವಾ? ಇದು 4 ತಿಂಗಳಾಗಿದೆ. ಸುಮಾರು ಆವರೇಜ್ ಒಂದು ರೇಟ್ ಗೊತ್ತಾಗ ಕೇಳ್ತಾ ಇದೀನಿ, ಇದು ಎಷ್ಟು ಹೇಳ್ತೀರಿ ಸರ್ ಇದಕ್ಕೆ? ಸರ್, ಇವತ್ತು ಅದು ಮಿನಿಮಮ್ ರೇಟ್ 25-30 ಇರುತ್ತೆ ಸರ್. ಹೌದಾ? ಸೊ ಕಡಿಮೆ 25,000 ಕಡಿಮೆ ಕೊಡೋದಲ್ಲ ಹೆಣ್ಣು. ಹೌದು ಸರ್. ಇದೆ ಗಂಟೆ 4 ತಿಂಗಳಾಗಿದೆ, ಏನೋ ರೇಟ್ ಕಡಿಮೆ ಆಗುತ್ತಾ? ಈ ಮರಿ ಗಂಡು ಮರಿ ಸರ್, ಕೇಳಿದ್ರು 30-35 ಮಾಡ್ತೀವಿ ಸರ್. ಓ, ಅದು ಫ್ಯೂಚರ್ಲಿ ಅದು ಟಗರು ಆಗ್ಬೋದು, ಬ್ರೀಡಿಂಗ್ ಆಗುತ್ತೆ, ಅದಕ್ಕೆ ರೇಟ್ ಹೆಣ್ಣಿಗಂತ ಗಂಡಿಗೆ ರೇಟ್ ಹೆಚ್ಚಾಗಿ ಇರುತ್ತೆ ಅಲ್ವಾ? ಓಕೆ ಓಕೆ ಸರ್. ಮತ್ತೆ ಅಲ್ಲಿ ಆಚೆಗೆ ನೋಡಿದ್ದು ಅಷ್ಟು ಸುಮಾರು 20 ಹೆಣ್ಣು ನಿಮ್ಮ ಜೊತೆ ಇದೆ, ಎಲ್ಲ ಮರಿ ಹಾಕೋದು ಅಲ್ವಾ, ಬ್ರೀಡಿಂಗ್ ಏಜಲ್ಲಿ ಇರೋದು, ಅದು ಯಾವುದು ನೀವು ಕೇಳಿದಂತ ಕೊಡ್ತೀರಾ?
ಕೇಳಿದ್ರೆ ಸರಿ ಬಂದ್ರೆ ಕೊಡ್ತೀವಿ ಸರ್. ಕೊಡ್ತೀರಾ? ಅದು ಆವರೇಜ್ ಎಷ್ಟು ರೇಟ್ ಇರ್ಬೋದು? ಫೈನಲ್ ರೇಟ್ ಅಲ್ಲ, ಮಿನಿಮಮ್ ಎಷ್ಟು ಇರ್ಬೋದು ಅಂತ ಕೇಳ್ತಾರೆ. ಮಿನಿಮಮ್ 50,000 ಸರ್. 50,000 ಅಣ್ಣ. ಸ್ನೇಹಿತರೆ ನೋಡಿ, ಅವ್ರ ಜೊತೆ ಮರಿ ಹಾಕಿದ ಹೆಣ್ಣುಗಳು ಇದೆ, ಬ್ರೀಡಿಂಗ್ಗೋಸ್ಕರ ಇಟ್ಟಿದ್ದಾರೆ. ಅದು ಕಡಿಮೆ ರೇಟ್ ಅಂತ, ಒಂದು ಪೀಸ್ಗೆ 50,000, ಅದಕ್ಕಿಂತ ಕಡಿಮೆ ಇಲ್ಲ. ಅದು ಫೈನಲ್ ರೇಟ್ ಅಲ್ಲ. ನೀವು ಬಂದು ಇಲ್ಲಿ ನೋಡ್ತೀರ, ಸೆಲೆಕ್ಟ್ ಕುರಿ ನೋಡಿ ಸೆಲೆಕ್ಷನ್ ಮಾಡಿದ್ರ ಆಮೇಲೆ ರೇಟ್ ಫೈನಲ್ ಆಗೋದು. ಹೆಚ್ಚಾಗಿ ಆರ್ಡರ್ ಅಂದ್ರೆ ಮ್ಯಾಕ್ಸಿಮಮ್ ಕಡಿಮೆ ಮಾಡಿ ಕೊಡ್ತೀರಾ ಹಂಗೆ? ಹೌದಾ? ಸರಿ ಸರಿ, ಒಟ್ಟಿಗೆ ಬಂದ ನೀವು ವ್ಯಾಪಾರ ಮಾಡಿಸಿ ಕೊಡ್ತಿಲ್ಲ, ಯಾಕಂದ್ರೆ ಬೇರೆ ಬೇರೆ ಸರ್, ನಮ್ಮದು ಬೇರೆ ಕರ್ನಾಟಕ ಅಲ್ಲ, ಆಂಧ್ರ ಪ್ರದೇಶದಿಂದ ನಮ್ಮ ಚಾನಲ್ ಮಾಡ್ತಾ ನೋಡ್ತಾರೆ ನಮ್ಮ ವಿಡಿಯೋ. ಎಷ್ಟೋ ಕುರಿ ಸಾಕಾಣಿಕೆ ಮಾಡೋರದು ಎಷ್ಟೋ ವಿಡಿಯೋ ನಾವು ಮಾಡಿದ್ದು, ಅವ್ರೆಲ್ಲ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದಾವ್ ಏನಂತ, ಹೈದರಾಬಾದ್ನ ತುಂಬ ಕಾಲ್ಸ್ ಬರ್ತದೆ, ಅಲ್ಲಿಂದ ನಮ್ಮ ಮೈಸೂರಿಗೆ ಬಂದು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರೆಲ್ಲ ನಿಮ್ಮ ಜೊತೆ ಫೋನ್ ಹಚ್ಚಿ ಮಾತಾಡಿ ಅಂತ ದಯವಿಟ್ಟು ಫಸ್ಟೇ ಕ್ಲಿಯರ್ ಆಗ ರೇಟ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿ. ಯಾಕಂದರೆ ನಿಮ್ಮ ಜೊತೆ ಕುರಿ ತೊಗೊಳ್ಬೇಕಂದ್ರೆ ಹೈದರಾಬಾದ್ ನಮ್ಮ ಮೈಸೂರು ಬರೀ ಬರ್ತಾರೆ, ಇಲ್ಲಿ ಬಂದುಬಿಟ್ಟು ಅವ್ರು ಒಂದು ರೇಟ್ ಹೇಳಿ, ನೀವು ಒಂದು ಏನು ವ್ಯಾಪಾರ ಆಗಿಲ್ಲ ಅಂತ ಪಾರ, ಅವ್ರಿಗೂ ಟ್ರಾವೆಲ್ ಮಾಡಿ ಅವ್ರ ಹಣ ವೇಸ್ಟ್, ಟೈಮ್ ವೇಸ್ಟು. ಅದಕ್ಕೆ ನೀವು ಕೇಳಿ, ಸಪೋಸ್ ಅವರು ಕರ್ನಾಟಕದಲ್ಲ ತುಂಬ ದೂರ ಅಂದು ಬರೋದಂತ ಓಪನ್ ಆಗಿ ಹೇಳಿಬಿಡಿ ಸರ್, ಇದಕ್ಕಿಂತ ಕಡಿಮೆ ಆಗೋದಿಲ್ಲ, ಇದೇ ಫೈನಲ್ ರೇಟು, ಇದಕ್ಕಿಂತ ಬೇಕಂದ್ರೆ 1,000-2,000 ಹೆಚ್ಚಾಗುತ್ತೆ, ಇದು ಕಡಿಮೆ ಆಗೋದಿಲ್ಲ. ನಮ್ಮಲ್ಲಿ 50 ಸ್ಟಾರ್ಟ್ ಆದರೆ ಮಿನಿಮಮ್ ರೇಟು, 50 ಮೇಲೆ ಹೊರತು 50 ಕೆಳಗಡೆ ಯಾವುದು ಇದೆ ಸರ್? ಯಾವುದು ಇಲ್ಲ. ಅದಾವುದು ಹೆಣ್ಣು ಮರಿ ಹಾಕಿದ ಹೆಣ್ಣು, ಬ್ರೀಡಿಂಗ್ ಇರೋ ಹೆಣ್ಣು ನಿಮಗೆ 50,000 ಕಡಿಮೆ ಇಲ್ಲ. ಅದೇ ಥರ ಇಲ್ಲಿ ಇರೋ ಮರಿಗಳು, ಅದಾವ 4 ಆಗಿದೆ ಮರಿಗಳು 20,000 ಕಡಿಮೆ ಇಲ್ಲ ಅಲ್ವಾ ಸರ್? 20,000 ಒಳಗಡೆ ಇಲ್ಲ ಸರ್, 25 ಕಡಿಮೆ ಕೊಡೋದಲ್ಲ. ಈ ಸಣ್ಣದಲ್ಲ, ಇದು 1.5-2 ಹೀಗೆ ಆಗಲ್ಲ. ಅದಾದ್ರೆ ನೀವು ಖಂಡಿತ 3 ಕಳೆದ ಮೇಲೆ ಕೊಡ್ತೀರ ಸಾಧ್ಯ. ಹಂಗೆ ತಾಯಿ ಜೊತೆ ಬೆಳಿಬೇಕು. ಈ 2 ಮರಿ 15 ಆಗಿದೆ, ಅದು ತಾಯಿ ಎಲ್ಲಿದೆ? ಅದು ಒಳಗಡೆನೆ ಹಾಕಿದ್ದೀರಾ? ಓಕೆ ಓಕೆ. ಇಲ್ಲ, ಅದು ತಾಯಿ ಜೊತೆ ಹಾಲು ಕುಡಿಯೋಕೆ ಯಾವಾಗ ಬಿಡ್ತೀರಾ? ಈಗ ಬಿಡೋಣ, ಬನ್ನಿ ಸರ್. ಓಕೆ ಬನ್ನಿ, ನೀವು ಹೊರಗಡೆ ಬಿಟ್ಬಿಡಲ್ಲ ಸರ್? ಹಾ ಬಿಡಿ ಬಿಡಿ ಸರ್, ಬನ್ನಿ. ನೀವು ಇಲ್ಲಿ ಆಚೆಗೆ ಬಿಟ್ಟಣ ಮರಿ, ತಾಯಿ ಜೊತೆ ಅದೇ ಆಟೋಮೆಟಿಕ್ ಅಲ್ಲಿ ಹೋಗ್ಬಿಡ್ತ ಅಲ್ವಾ? ಇದು ಎಷ್ಟು ಹೆಣ್ಣು ಇದಲ್ಲ ಅದು ತಾಯಿ, ಅದು ಗೊತ್ತು, ಕರೆಕ್ಟಾಗಿ ಹೋಗ್ಬಿಡ್ತ ಹೆಂಗೆ ಅದನ್ನೇ ಅದು ತಾಯ ಅಲ್ಲಿ ಕುಡಿದಲ್ಲ. ಓಕೆ ಸರ್. ಇದು ವಿಡಿಯೋ ನೋಡೋರು ತುಂಬ ಜನ, ನಮ್ಮ ಚಾನಲ್ ನೋಡೋರು ಹೆಚ್ಚಾದ ಜನ, ಅವರು ಬಂಡೂರು ಕುರಿ ಸಾಕಬೇಕಂದ್ರೆ ಆಸೆ ಇರ್ತದೆ, ಇಲ್ಲ ಆಲ್ರೆಡಿ ಅವರು ಸಾಕ್ತಾ ಇದ್ದಾರೆ. ಓಕೆ, ಅವ್ರ ಕಲೆಕ್ಷನ್ಲೇ ಇನ್ನೂ ಬೇರೆ ಬ್ರೀಡಿಂಗ್ ಬೇರೆ ಬ್ಲಡ್ ಲೈನ್ ಬೇಕು ಅಂತ ನಿಮ್ಮ ಜೊತೆ ಬಂದು ತೊಗೊಳ್ತಾರೆ. ಸರ್, ನೀವು ನಿಮ್ಮ ಹೆಸರನ್ನು ಒಂದೊಂದು ಸರಿ ಹೇಳಿ ಸರ್. ಸರ್, ಮಂಡ್ಯ ಡಿಸ್ಟಿಕ್ಕು, ಮಳವಳ್ಳಿ ತಾಲೂಕು, ಕಿರಗಾವಲು ಹೋಬಳಿ, ಅಕ್ಕಮ್ಮನಕೊಪ್ಪಲು ಗ್ರಾಮ ಸರ್. ಹಾಂ, ಇಲ್ಲ ನಿಮ್ಮ ಹಳ್ಳಿ ಹೆಸರು ಏನು ಹೇಳಿದೆ ಸರ್? ಅಕ್ಕಮ್ಮನಕೊಪ್ಪಲು ಸರ್. ಓಕೆ, ಇಲ್ಲಿ ಎಲ್ಲಿ ಬರ್ತದೆ ಸ್ವಲ್ಪ ಲೊಕೇಶನ್ ಕರೆಕ್ಟಾಗಿ ಹೇಳಿ ಸರ್, ಯಾಕಂದರೆ ನಮ್ಗೆ ಬಂದು ಹುಡುಕೋದಕ್ಕೆ ಸ್ವಲ್ಪ ಶ್ರಮ ಆಯಿತು, ಕರೆಕ್ಟಾಗಿ ಲೊಕೇಶನ್ ಹೇಳಿ ಸರ್. ಕಿರಗಾವಲು ಟು ಮಳವಳ್ಳಿ ಮೇನ್ ರೋಡು ಹೈವೇ, ಕಿರಗಾವಲಿಂದ ಬಂದರೆ 7, ಮಳವಳ್ಳಿಯಿಂದ ಬಂದರೆ 7, ಕಿರಗಾವಲಿಂದ ಬಂದರೆ ಲೆಫ್ಟ್ ಸೈಡ್ ಉಪ್ಪನಹಳ್ಳಿ, ಮಳವಳ್ಳಿಯಿಂದ ಬಂದರೆ ರೈಟ್ ಸೈಡ್ ಉಪ್ಪನಹಳ್ಳಿ ಕನ್ನಹಳ್ಳಿ. ಇದು ಮೈಸೂರು, ನಮ್ಮ ಮೈಸೂರು ಮಳವಳ್ಳಿ ಮೇನ್ ರೋಡ್ ಇದೆಲ್ಲ ಸರ್, ಯಾರ ಬರುತ್ತೆ ಹತ್ರ ಬಂದ್ಬಿಟ್ಟಾರ ದಯವಿಟ್ಟು ನೀವು ಮೇನ್ ರೋಡ್ ಬಂದ್ಬಿಡಿ, ಅದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಹೊಸವರು, ನಮ್ಮ ಅನುಭವ ಹೇಳ್ತೀನಿ, ಹೊಸವರು ಬರೋ ಟಕ್ಕನ ರೋಡ್ ಸಿಕ್ಕೋದು ಕಷ್ಟ. ಕನ್ಫ್ಯೂಸ್ ಆದಾಗ ಅಲ್ಲಿ ಬರೋಣ ಸರ್. ಸರ್, ನಿಮ್ಮ ಕಾಂಟ್ಯಾಕ್ಟ್ ಒಂದು ನಂಬರ್ ಕೊಡಿ ಸರ್, ಅದು ಯಾವಾಗ ರೀಚ್ ಆಗಬೇಕು? ಎನಿ ಟೈಮ್ ಸರ್. ನಿಧಾನಕ್ಕೆ ಜೋರ ಹೇಳಿ ಸರ್ ನಿಮ್ಮ ನಂಬರ್. 9535-6438 ಸರ್. ಓಕೆ, ನೋಡಿ ಇವರು ಬಸವಣ್ಣ ಅಂತ, ಇವರು ಬಂದು ಅವರು ಅವ್ರ ಅಪ್ಪಾಜಿ ಸೇರಿಸಿ ಸುಮಾರು 50 ಹೆಚ್ಚಾಗಿ ಅನುಭವ ಇದೆ ಈ ಬಂಡೂರು ಕುರಿ ಸಾಕೋದಲ್ಲಿ. ಬಂಡೂರು ಕುರಿಯಲ್ಲಿ ಯಾವ ತಳಿ ಕೇಳಿದ್ರೂ ಅವ್ರು ಸಪ್ಲೈ ಮಾಡ್ತಾರೆ ಎಲ್ಲ ಸರ್. ಒಂದೇ ಒಂದು ಪ್ಯೂರ್ ಬ್ರೆಡ್ ಲೈನ್ ಅಲ್ವಾ, ನೀವು ಅದಕ್ಕೆ ಗ್ಯಾರಂಟಿ ಹೇಳ್ತೀರ? ನಿಮ್ದು ಪ್ಯೂರ್ ಬ್ರೆಡ್ ಲೈನ್, ಏನು ಕ್ರಾಸ್ ಬ್ರೀಡ್ ಮಾಡಿಲ್ಲ ಅಲ್ವಾ? ಬಂಡೂರು ಕುರಿ ಹೇಳಿದಂತ 100% ಬಂಡೂರು ಕುರಿ. ಯಾಕಂದ್ರೆ ಕೆಲವರು ಸರ್, ಎಲ್ಲರೂ ಹೇಳಲ್ಲ, ಕೆಲವರು 10 ಅಲ್ಲಿ ಒಂದು 3-4 ಜನ ಮೋಸ ಮಾಡೋರು ಇರ್ತಾರೆ. ಯಾಕಂದ್ರೆ ಏನ, ಕುರಿ ಸಣ್ಣದಾಗಿರೋ ಟೈಮಲ್ಲಿ ಅದು ಯಾವ ತಲೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಆನಾ ಒಂದು 4-5-6 ಅದು ಬೆಲೆ ಅದು ದೊಡ್ಡದಾಗಿದೆ ಅಂತ ನಾಟಿಯಾ ಇಲ್ಲ ಬಂಡೂರು ಕುರಿಯ ಪ್ಯೂರ್ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮಲ್ಲಿ ಮರಿ ಹಾಕಿದ ತಕ್ಷಣ ಪ್ಯೂರ್ ಆಗಿಬಿಟ್ಟದ ಉಡ್ಲ ಅಂತ ನಾವು ಕಂಡಿಡಿತೀವಿ ಸರ್. ಹೌದು, ನಮ್ಗೆ ಗೊತ್ತಾಗ್ಬಿಡುತ್ತೆ. ಈ ನಾಟಿ ಮರಿ ಆದ್ರೆ ಕಾಲು ಸಣ್ಣಕ್ಕೆ ಮತ್ತೆ ಉದ್ದಕ್ಕೆ ವಿಚಿತ್ರ. ಅದೇ ಸರ್, ಇಲ್ಲಿ ನಿಮ್ದು ಇಷ್ಟು ದೊಡ್ಡದೆಲ್ಲ ಇದೆ, ಬಂಡೂರು ಕುರಿ ಅಂತ ಈ ತರ ನೋಡೋದಕ್ಕೆ ಕಣ್ಣಿಡಿಬಿಟ್ಟು ನೀವು ಬಂಡೂರು ಕುರಿ ಹೆಂಗೆ ಹೇಳೋದು, ಸ್ವಲ್ಪ ನಮ್ಗೆ ಪಾಯಿಂಟ್ಸ್ ಹೇಳಿ ಸರ್. ಸರಿ, ಬಂಡೂರು ಕುರಿ ನೋಡೋಕೆ ಬಂಡೂರು ಕುರಿ ಅಂದ್ರೆ ಕಾಲು ಕುಳ್ಳಿಕೆ ಮತ್ತೆ ಕಾಲು ದಪ್ಪಕ್ಕೆ ಆಕಾರದಲ್ಲಿ ಬಾರಿ ಚೆನ್ನಾಗಿರುತ್ತೆ ಸರ್. ಬಹಳ ಓಕೆ ಓಕೆ. ನಾಟಿ ಕುರಿಗೂ ಈ ಕುರಿಗೂ ಬಹಳ ಡಿಫ್ರೆನ್ಸ್ ಇದೆ ಸರ್. ಅಣ್ಣ, ಈ ತರ ತುಂಬಾ ಸಣ್ಣ ಮರಿಯಲ್ಲೇ ಇದು ಬಂಡೂರು ಕುರಿ ಅಂತ 100% ನೋಡಿ ಸರ್, ಗೊತ್ತಾಗುತ್ತೆ. ನಾಟಿ ಮರಿಗೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಹೌದಾ?
ಅದು ಯಾಕಂದ್ರೆ ನಿಮ್ಗೆ ಅನುಭವ ಆಗಿದೆ, ನೀವು ಕುರಿ ನೋಡಿದಾಗ ನಿಮ್ಗೆ ಬಂಡೂರು ಕುರಿಯ ನಾಟಿ ಕುರಿಯ ಇಲ್ಲ ಕ್ರಾಸ್ ಬಿಡ ನೀವು ಹೇಳ್ಬಿಡ್ತೀರ. ಪಾಪ ಅನುಭವ ಇಲ್ಲ ಅವರು ಬಂದು ಕೆಲವರು ಮೋಸ ಮಾಡ್ಬಿಡ್ತಾರೆ. ಅದೇ ಯಾಕಂದ್ರೆ ಅವರು ಪಾಪ ತಗೊಂಡು ಸಾಕ್ಬೇಕು ಅನ್ನುವಂತ ಭಾವನೆಗಳು ಇರ್ತವೆ. ಖಂಡಿತ ಖಂಡಿತ. ಹಂಗಾಗಿ ಲೋಕಲ್ ಕುರಿನ ಕೊಟ್ಬಿಟ್ಟು ಒಳ್ಳೆ ಒರಿಜಿನಲ್ ಬ್ರೀಡ್ ಅಂತ ಹೇಳಿದ್ರು ತಪ್ಪದೇ. ಅಣ್ಣ ನಮ್ಗೆ ಇಲ್ಲ ಸರ್, ನೀವು ನಿಮ್ಮ ಅಪ್ಪಾಜಿ ಆ ಟೈಮ್ಲಿಂದ 50 ವರ್ಷ ಹೆಚ್ಚಾಗಿ ನೀವು ಸಾಕ ಬರ್ತಾ ಇದ್ದೀರಾ, 50 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ನೀವು ಪ್ಯೂರ್ ಬ್ಲಡ್ ಲೈನ್ ನೀವು ಮೇಂಟೈನ್ ಮಾಡಿದ್ದೀರಾ. ಅದೇ ಸರ್, ಈಗ ಬಂಡೂರು ಕುರಿಗಳ ತುಂಬಾ ಕ್ರಾಸ್ ಬ್ರೀಡ್ ಮಾಡಿಬಿಟ್ಟು ಎಲ್ಲಾ ಕಡೆಯೂ ಅಷ್ಟು ಪ್ಯೂರ್ ಬ್ಲಡ್ ಲೈನ್ ಸಿಕ್ಕೋದು ಕಷ್ಟ. ಅಣ್ಣ ಅದಕ್ಕೆ ನಿಮ್ಗೆ ಬೇಡಿಕೆ ಆಗ್ತಾ, ಅದಕ್ಕೆ ಡಿಮ್ಯಾಂಡ್ ಆಗಿದೆ ನಿಮ್ ತರ ಪ್ಯೂರ್ ಬ್ಲಡ್ ಲೈನ್ ಇಟ್ಕೊಳ್ಳೋದು. ನಿಮ್ಗೆ ಸರ್ ಮೇಡವಾಡಿಗಳ ನಮ್ಮ 4 ದಿನ ಮುಂಚೆನೆ ಹೋಗಿದ್ದು, ಅದೇ ಸಾರಿ ಮಡವಾಡಿ ನಮ್ಮ ತಲಕಾಡು ಮಡಕಾಡು ಅಲ್ಲಿ ಅವ್ರು ನಿಮ್ಗೆ ಗೊತ್ತು ಅವ್ರದ್ದು ಬ್ರೀಡಿಂಗ್ ಹೆಣ್ಣು ಒಂದು ಅದು ಮಗಳು ತಾಯಿ ಮಗಳು ಸೇರಿಸಿ 125,000 ಅವ್ರಿಗೂ ವ್ಯಾಪಾರ ಆಗಿ ಸೇಲ್ ಮಾಡಿದೆ. ಸರ್ ಯಾಕೆ ಹೇಳ್ತೀನಿ, ನೀವು ಪ್ಯೂರ್ ಬ್ರೀಡ್ ಲೈನ್ ನೀವು ಮೇಂಟೈನ್ ಮಾಡಿ ಅಂತ ಖಂಡಿತ ನಿಮ್ಗೆ ತುಂಬಾ ಲಾಭ ಸಿಗ್ತದೆ ಸರ್. ನೀವು ಹೇಳಿದ ರೇಟ್ ಕೊಟ್ಟು ತಗೊಳ್ಳೋರಿಗೆ ಈಗ ಇದಾರೆ, ಡಿಮ್ಯಾಂಡ್ ಇದೆ. ಅದಕ್ಕೆ ನೀವು ತಗೊಂತಾರೆ ಸರ್. ಅದೇ ನೋಡಿ, ನೀವು ಅಲ್ಲಿ 125,000 ಆಗಿದೆ, ಇನ್ನೊಂದ್ ಕಡೆ 170,000 ಒಬ್ಬರಿಗೆ ಆಗಿದೆ. ತುಮಕೂರಲ್ಲಿ 170,000 180,000 ಅವ್ರಿಗೆ ಆಗಿದೆ. ಸಣ್ಣಪ್ಪ ಅಂದ್ಬಿಟ್ಟು 191,000 ಬ್ರೀಡರ್ನ ಕೊಟ್ಟಿದ್ದಾರೆ ಸರ್. ಅದೇ ಅದೇ ಈಗ ಯಾಕೆ ಹೇಳ್ತೀನಲ್ಲ ಸರ್, ನೀವು ಯಾವ ಕಾರಣಕೊಂಡು ಕ್ರಾಸ್ ಬಿಲ್ಡಿಂಗ್ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಈ ಬಂಡೂರು ಕುರಿಗಳು ಈ ಬಂಡೂರು ತಳಿ ಕ್ರಾಸ್ ಬಿಲ್ಡಿಂಗ್ ಮಾಡ್ಬಿಟ್ಟು ಬಂದ್ಬಿಟ್ಟು ಅದು ಪ್ಯೂರ್ ಲೈನ್ ಸಿಕ್ಕದು ಬಹಳ ಕಷ್ಟ ಆಗಿದೆ. ಏನಾಗಿದೆ ಅಂದ್ರೆ ಇದು ಈ ಬ್ರೀಡರ್ ಬಂಡೂರು ಬ್ರೀಡಿಂಗ್ ಅತಿ ಕಡಿಮೆ ಇದೆ ಸರ್ ಇವಾಗ. ಅಳಿವಂಚಿನ ಇದಕ್ಕೆ ಹೋಗ್ಬಿಟ್ಟೈತೆ ಅದು. ಹಂಗಾಗಿ ಬ್ರೀಡಿಂಗ್ ನ ಸ್ವಲ್ಪ ಎಲ್ಲಾರು ಆದಷ್ಟು ಬಂಡೂರು ತಳಿ ಈಗ ಹಳ್ಳಿಕಾರದ ಹೆಂಗ್ ಉಳಿಸಬೇಕು ಅಂತ ಇದ್ರೆ ಅದೇ ರೀತಿ ಬಂಡೂರು ತಳಿನ ಉಳಿಸಿದ್ರೆ ಬಾರಿ ಒಳ್ಳೇದು. ಹಂಗೇನೆ ಸರ್, ಅವರು ಆ ದಿನ ಫಂಕ್ಷನ್ ಅಲ್ಲಿ ನಮ್ಮ ವರ್ತೂರ್ ಸಂತೋಷ್ ಬಂದಾರೆ, ಅವರು ಹಳ್ಳಿಕರ್ ಒಡೆಯ ಅಂತ ಕರೀತಾರೆ, ಅವ್ರು ಹಳ್ಳಿಕರ ಕಾಪಾಡ್ಬೇಕು ಅಷ್ಟು ಶ್ರಮ ಪಡ್ತಾ ಇದಾರೆ. ಅವರು ಆ ದಿನ ಅಲ್ಲಿ ನಮ್ ಜೊತೆ ಮಾತಾಡೋ ಟೈಮ್ ಅಲ್ಲಿ ನಮ್ಗೆ ಸೌಂಡ್ ಬೈಟ್ಸ್ ಕೊಡೋದ್ ಟೈಮ್ ಅಲ್ಲಿ ಏನ್ ಹೇಳಿದಾರೆ ಅಂತ, ನೀವು ಬಂಡೂರು ಪ್ಯೂರ್ ಲೈನ್ ಸಾಕೋರಲ್ಲ, ನೀವು ಒಟ್ಟಿಗೆ ಸೇರಿಸ್ಕೊಂಡು ನೀವು ಒಂದು ಟೀಮ್ ತರ, ನೀವು ಒಂದು ಅಸೋಸಿಯೇಷನ್ ತರ ಇರಿ, ನೀವು ಆ ಪ್ಯೂರ್ ಬ್ರೀಡ್ ಲೈನ್ ಇಟ್ಕೊಂಡು ನೀವು ಅದು ಇನ್ನು ಡಿಮ್ಯಾಂಡ್ ಹೆಚ್ಚಾಗತ್ತೆ, ನಂಬರ್ ಹೆಚ್ಚಾಗತ್ತೆ, ನೀವು ಅದು ಮೇಂಟೈನ್ ಮಾಡ್ಕೊಳ್ಳಿ, ಕ್ರಾಸ್ ಬ್ರೀಡ್ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಈಗ ನಿಮ್ಗೆ ಸರ್, ನೀವು ನಿಮ್ ತರ ಪ್ಯೂರ್ ಬ್ರೀಡ್ ಲೈನ್ ಇರ್ಕೊಳ್ಳೋದು ಬಹಳ ಕಡಿಮೆ ಇದ್ದಾರೆ, ಅದಕ್ಕೆ ನಿಮ್ಗೆ ಅಷ್ಟು ರೇಟ್ ನೋಡಿ. ಒಂದು ತಾಯಿ ಮಗಳಿಗೆ 125,000 ವ್ಯಾಪಾರ ಆಗಿದೆ. ಈಗ ನೋಡಿ ಆ ರೈತರು ಬಹಳ ಖುಷಿ ಆಗಿದ್ದಾರೆ, ಅವ್ರು ಆರಾಮದಾರೆ, ಅವ್ರು ಹಣ ಕೈಯಲ್ಲಿ ಬಂದ್ಮೇಲೆ ಅವ್ರಿಗೆ ಅವ್ರು ಅಷ್ಟು ಖುಷಿ. ಪಾಪ ಅವ್ರ ಮನೇಲಿ ಏನ್ ಕಷ್ಟ ಎಲ್ಲ ಇದೆ, ಈ ಹಣ ಬಂದು ಅವ್ರಿಗೂ ಎಷ್ಟು ಹೆಲ್ಪ್ ಆಗುತ್ತದೆ. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನಂತ ಸರ್, ನೀವೆಲ್ಲ ಒಟ್ಟಿಗೆ ಇರಿ, ಯಾವಾಗ ಕ್ರಾಸ್ ಬೀಟ್ ಮಾಡಕ್ ಹೋಗ್ಬಿಡಿ. ಅದೇ ತರ ಈ ಬಂಡೂರ್ ನಾಟಿ ಕುರಿ ಇಟ್ಕೊಂಡು ಬಂಡೂರ್ ಕುರಿ ಅಂತ ಮೋಸ ಮಾಡೋರು ಕಂಡುಹಿಡಿಬಿಟ್ಟು ನೀವು ನಮ್ಗೆ ಹೇಳಿ, ನಾವು ಹೇಳ್ತೀನಿ ಎಲ್ಲರಿಗೂ, ಯಾರೋ ಮೋಸ ಮಾಡ್ತಾರೆ ನಮ್ಗೆ ಏನಾಗಿದೆ ಅಂತ ಸುಮ್ಮನೆ ನೀವು ಆಚೆಗೆ ಮಾಡಬಾರ್ದು. ನಿಮ್ಗೆ ಯಾರ ಬಂಡೂರ್ ಕುರಿ ಯಾಕ ಮೋಸ ಮಾಡಿದ್ರೆ ನಿಮ್ಗೆ ಗೊತ್ತಾಗಿದೆ, ಈ ತರ ಮಾಡೋದ್ರಿಂದ ಒಳ್ಳೆ ಬ್ರೀಡಿಂಗ್ ಇಟ್ಕೊಂಡಿರೋತ್ರಕ್ಕೂ ಮರಿಗೆ ಬರಲ್ಲ ಯಾರೇ. ಖಂಡಿತ ಖಂಡಿತ. ಮೋಸ ಮಾಡ ಎರಡು ಮೂರು ಕಡೆ ಇವರು ಈ ತರ ಮೋಸ ಮಾಡ್ಬಿಟ್ಟ, ಅವ್ರು ಹೋಗಿ ಯೂಟ್ಯೂಬ್ ಅಲ್ಲಿ ಇಲ್ಲ ಬೇರೆ ಕಡೆ ಹೋಗಿ ಹೇಳ್ತಾರೆ, ಬಂಡೂರ್ ಕುರಿ ನಮ್ ಮೋಸ ಮಾಡ್ಬಿಟ್ಟಾನೆ, 1,00,000-2,00,000 ತಗೊಂಡು ನಮ್ ಮೋಸ ಮಾಡಿ ನಾವು ಹಿಂಗೆ ಆಗಿದೆ. ನೀವು ಯಾರು ಬಂಡೂರ್ ಕುರಿನ ತಗೋಗ್ ಹೋಗ್ಬಿಡಿ, ಹಂಗೆ ನಿಮ್ಗಿರೋ ಮಾರ್ಕೆಟ್ ಹೋಗ್ಬಿಡುತ್ತೆ ಆಮೇಲೆ. ಓಕೆ ಸರ್, ನೀವು ನಿಮ್ ನಂಬರ್ ಕೊಟ್ಟಿದ್ರ, ನಮ್ ಜೊತೆ ಎಷ್ಟು ಸಮಯ ತಗೊಂಡು ಮಾತಾಡಿದ್ರ, ಖಂಡಿತ ಸರ್ ನಮ್ ವಿಡಿಯೋ ನೋಡೋರು ಬರೀ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ನೋಡ್ತಾರೆ. ಮೇನ್ ಥಿಂಗ್ ನಿಮ್ಗೆ ತಮಿಳ್ನಾಡಲ್ಲಿರೋ ಇಲ್ಲ ಆಂಧ್ರಪ್ರದೇಶ್ ಹೈದರಾಬಾದ್ ಒಂದು ತುಂಬಾ ಜನ ನಿಮ್ ಜೊತೆ ಬಂದು ತಗೊಳ್ತಾರೆ. ಇನ್ನೊಂದು ನಾವು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಗೊತ್ತೋ ಗೊತ್ತಿಲ್ವಾ, ನಮ್ಗೆ ಏನೇ ನಮ್ ಪ್ರಕಾರ ಏನಿಲ್ಲ ಸರ್, ವ್ಯಾಪಾರ ಆಗಿತ್ತೀರ 10,000 ಹಣ 10,00,000 ಹಣ, ನಿಮ್ಮ ಸೇಫ್ಟಿಗೋಸ್ಕರ ನಾ ಹೇಳೋದು ಏನಂತ, ಎಷ್ಟಿಗೆ ವ್ಯಾಪಾರ ಆಗ್ತಾ ಫುಲ್ ಅಮೌಂಟ್ ಕ್ಯಾಶ್ ಆಗ ತಗೊಳ್ಳಿ, ಆಮೇಲೆ ಮರಿಗೆ ಕಳಿಸಿ. ನೀವು ಅವ್ರು ಪೇ ಟಿ ಎಂ ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ ಅಂತ ಏನೋ ಮಾಡ್ತಾರೆ, ನಿಮ್ಗೆ ಮೆಸೇಜ್ ಬರ್ತದೆ ಕುರಿ ತಗೊಂಡು ಆಗ ಹೋಗ್ಬಿಡ್ತಾರೆ ಬೇರೆ ಊರಿಗೆ ಹೋಗ್ಬಿಡ್ತಾರೆ, ಆಮೇಲೆ ನೆಕ್ಸ್ಟ್ ಡೇ ನೀವು ಬ್ಯಾಂಕ್ ಹೋಗಿ ಚೆಕ್ ಮಾಡ್ತಾರೆ 1 ರೂಪಾಯಿ ಅಲ್ಲಿ ಇರೋದಿಲ್ಲ, ನಿಮ್ ಕುರಿ ಹೋಗಿದ್ದು ಅಮೌಂಟ್ ಹೋಗಿದ್ದು. ಸೊ ಈ ತರ ರಿಸ್ಕ್ ತಗೊಳ್ಳೋದು ಬೇಡ. ಇದು ನಾನು ನಿಮ್ ಮೇಲೆ ರೈತರ ಮೇಲೆ ಇರೋ ಪ್ರೀತಿಲಿ ನಾವು ಹೇಳ್ತಾ ಇದ್ದೀವಿ. ನಿಮ್ಗೆ ಮೋಸ ಮಾಡೋರು ಇರ್ತಾರೆ, ಎಲ್ಲಾ ಕಡೆ ತಗೊಳ್ಳೋರು ಸರಿ ಕೊಡೋರು ಸರಿ ಮೋಸ ಮಾಡೋರು ಇರ್ತಾರೆ, 10 ಜನ 3-4 ಜನ ಹಂಗೆ ಇರ್ತಾನೆ. ಅದಕ್ಕೆ ನೀವು ಹುಷಾರಿ, ನಿಮ್ ಸೇಫ್ಟಿಗೋಸ್ಕರ ಅವರು ನಿಮ್ ಒಂದೇ ಹೇಳ್ತಾರೆ, ನಿಮ್ದು 20-30 ಕುರಿ ಇದೆ, 30 ಕುರಿ ನಾ ತಗೊಳ್ತೀನಿ, 30,00,000 ಬೇಕು, 50,00,000 ನಿಮ್ಗೆ 50,00,000 ಹಿಂಗೆ ಬಂದ್ಬಿಡುತ್ತೆ. ನೀವು ನೋಡಿ ನಮ್ಮೊಂದು ಮೆಸೇಜ್ ಅಲ್ಲಿ ಬಂದ್ಬಿಡುತ್ತೆ, ನೀವು 30,00,000-50,00,000 ಬರ್ತದೆ ನಿಮ್ ನಿಧಾನ ನಿಮ್ಗೆ ಇರಲ್ಲ, 30,00,000-40,00,000 ಬರ್ತದೆ ಖುಷಿಯಲ್ಲಿ ನೀವು ಕೇರ್ಲೆಸ್ ಆಗಿ ಬಿಟ್ಬಿಡ್ತೀರಾ. ಒಂದು ಮೆಸೇಜ್ ನೋಡ್ಬಿಟ್ಟು ಓಕೆ ತಗೊಂಡು ಹೋಗಿ, ನಾವು ಗಾಡಿಲಿ ಹಾಕ್ಬಿಟ್ಟು ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ನೀವು ಅವ್ನಿಗೆ ಫೋನ್ ಹಚ್ಚಿದ ನಂಬರ್ ಸಿಕ್ಕಿದ್ದಲ್ಲ, ಅವ್ನು ಹೇಳಿದ ಊರಿಲ್ಲ ಅವ್ನು ಇರಲ್ಲ, ಈ ತರ ಮೋಸ ಮಾಡೋರು ತಗೊಳ್ಳೋರಲ್ಲಿ ಮೋಸ ಮಾಡೋರು ಇದ್ದಾರೆ. ಸೊ ನಿಮ್ ಸೇಫ್ಟಿಗೋಸ್ಕರ ಪಾಪ ನೀವು ಎಷ್ಟೋ ವರ್ಷ ಶ್ರಮ ಪಟ್ಟು ಹೀಗೆ ನಿಮ್ ಕುರಿ ನೋಡ್ತಾ ಇಷ್ಟು ಸೂಪರ್ ಆಗಿದೆ. ಅಣ್ಣ ಇದು ಇಷ್ಟು ಸೈಜ್ ಬರಕ್ಕೆ ನಿಮ್ ಎಷ್ಟು ವರ್ಷ ನಿಮ್ ಕಲ್ಸ ಇದೆ, ನಿಮ್ ಶ್ರಮ ಇದೆ ಅಲ್ವಾ, ನಿಮ್ ಕಷ್ಟಪಟ್ಟೆ ಇಲ್ಲಿ ಬಂದಿದ್ದೀರಾ ಇಷ್ಟು ದೂರಾಗೆ, ನಿಮ್ಗೆ ಯಾರು ಮೋಸ ಮಾಡೋದು ಬೇಡ. ಅದಕ್ಕೆ ನಾವು ಹೇಳ್ತಾ ಇದ್ದೀನಿ, ಒಂದು ಕುರಿ
10,000 ಒಂದು ರೂಪಾಯಿ ಬರ್ತಾನ ಕ್ಯಾಶ್ ತಗೊಳ್ಳಿ, 10,00,000 ಬರ್ತಾನೆ, 100,00,000 ಬರ್ತಾನ ಕ್ಯಾಶ ತಗೊಂಡು ಕುರಿಗೆ ಕಳಿಸಿ, ಅಡ್ವಾನ್ಸ್ ಅಮೌಂಟ್ ಕೊಟ್ಟು ತಗೊಂಡ್ ಬರ್ತಾನು ಬೇಡ. ನಿಮ್ ಕುರಿ ನಾನು ನೋಡಿದ್ರೆ ನಾ ಹೇಳ್ತೇನೆ, ನಿಮ್ ಬ್ರೀಡ್ ಸೂಪರ್ ಆಗಿದೆ, ಡಿಮ್ಯಾಂಡ್ ಇದೆ, ತಗೊಳ್ಳೋವರು ಹಣ ಕೊಟ್ಟು ತಗೊಂಡು ಹೋಗತಾರ ಗ್ಯಾರಂಟಿ. ಅಡ್ವಾನ್ಸ್ 10,000 20,000 100,00,000 ಕೊಡ್ತೀನಿ, 4,00,000 ಹಿಂಗೆ ಬರ್ತೆ ಹಂಗೆ ಬರ್ತೆ ಕಥೆನೇ ಬೇಡ. ನಿಮ್ಗೆ ತಗೊಳ್ಳೋರಿಗೆ ಹೇಳಿ, ನಿಮ್ ತಾಕತ್ತಂದ್ರೆ ಹಣ ಕೊಟ್ಟು ತಗೊಂಡು ಹೋಗಿ, ಇಲ್ಲಾಂದ್ರೆ ಬೇಡಪ್ಪ ಬಿಡಿ ಅಂದ್ರೆ ಅವ್ರಿಲ್ಲ ಅಂತ ಇನ್ನೊಬ್ರು ಬಂದು ಖಂಡಿತ ತಗೊಳ್ತಾರೆ. ಮಾಡೋದು ಬೇಡ, ನೀವು ಹೇಳಿರ್ತಾರ ಪ್ಯೂರ್ ಬ್ರೆಡ್ ಲೈನ್ ಪ್ಯೂರ್ ಬಂಡೂರ್ ಕುರಿ ಕಳಿಸಿ ಅವ್ರಿಗೆ, ನೀವು ನಿಮ್ಮ ಹಣ ಕರೆಕ್ಟ್ ಆಗಿ ಕ್ಯಾಶ್ ಆಗಿ ತಗೊಳ್ಳಿ, ಅದನ್ನೇ ಬೆಸ್ಟ್. ಓಕೆನಾ? ಓಕೆ ಸರ್, ನಮ್ಮ ಜೊತೆ ಮಾತಾಡಿ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್.